ಏಷ್ಯಾದ ಭಾಷೆಗಳು. ಭಾರತದಲ್ಲಿ ಬಳಕೆಯಲ್ಲಿರುವ ಭಾಷಾ ಕುಟುಂಬಗಳಾದ ಇಂಡೋ ಆರ್ಯನ್, ಇದನ್ನು ಇಂಡೋ ಯುರೋಪಿಯನ್ ಎಂದು ಕರೆಯುತ್ತಾರೆ, ದ್ರವಿಡಿಯನ್, ಟಿಬೆಟೋ ಬರ್ಮನ್ ಮತ್ತು ಆಸ್ಟ್ರೋ ಏಷಿಯಾಟಿಕ್ ಎಂಬುವುಗಳಿಗೆ ಸೇರಿದ ಭಾಷೆಗಳು ಮಾತ್ರವಲ್ಲದೆ ಉರಾಲಿಕ್ ಮತ್ತು ಅಲ್ಟೈಕ್ ಎಂಬ ಬೇರೆ ಎರಡು ಕುಟುಂಬಗಳಿಗೆ ಸೇರಿದ ಭಾಷೆಗಳು ಏಷ್ಯಾ ಖಂಡದಲ್ಲಿ ಬಳಕೆಯಲ್ಲಿವೆ. ಇವಲ್ಲದೆ ಚುಕ್ಚಿ, ಕಾಮ್ಚತ್ ಕಾನ್, ಮಿಯಾವ್ ಯಾವ್ ಮತ್ತು ದಾಯಿಕ್ ಎಂಬ ಇನ್ನೂ ಮೂರು ಕುಟುಂಬಗಳಿಗೆ ಸೇರಿದ ಭಾಷೆಗಳು ಈ ಖಂಡದಲ್ಲಿ ಬಳಕೆಯಲ್ಲಿವೆ. ಇಂಡೋ ಯುರೋಪಿಯನ್ ಕುಟುಂಬಕ್ಕೆ ಸೇರಿದ ಭಾಷೆಗಳಲ್ಲಿ ಇರೇನಿಯನ್ ಮತ್ತು ಆರ್ಮೇನಿಯನ್ ಭಾಷೆಗಳು ಏಷ್ಯಾದ ನೈಋತ್ಯ ಭಾಗದಲ್ಲಿ ಬಳಕೆಯಲ್ಲಿವೆ. ದ್ರಾವಿಡ ಭಾಷೆಗಳು ಭಾರತದಲ್ಲಿ ಮಾತ್ರವಲ್ಲದೆ ಪಾಕಿಸ್ತಾನ, ಅಲ್ಲಿ ಬ್ರಾಹೂಯಿ ಭಾಷೆ ಇದೆ, ನೇಪಾಳ, ಅಲ್ಲಿ ಕುಡುಕ್ ಎಂಬ ಭಾಷೆ ಇದೆ, ಬಾಂಗ್ಲಾದೇಶ ಮೊದಲಾದ ಏಷ್ಯಾದ ಬೇರೆ ಕೆಲವು ದೇಶಗಳಲ್ಲೂ ಬಳಕೆಯಲ್ಲಿವೆ. ಟಿಬೆಟೋ ಬರ್ಮನ್ ಕುಟುಂಬಕ್ಕೆ ಸೇರಿದ ಚೈನೀಸ್ ಭಾಷೆ, ನಿಜಕ್ಕೂ ಇದು ಮಂದಾರಿನ್, ಕೆಂಟೋನೀಸ್, ಊ, ದಕ್ಷಿಣ ಮತ್ತು ಉತ್ತರ ಮಿನ್, ಕೇಜಾ ಮೊದಲಾದ ಹಲವು ಭಾಷೆಗಳ ಒಂದು ಉಪಕುಟುಂಬ, ಏಷ್ಯಾ ಖಂಡದ ಒಂದು ಮುಖ್ಯವಾದ ಭಾಷೆ. ಇದಲ್ಲದೆ ಈ ಕುಟುಂಬಕ್ಕೆ ಸೇರಿದ ಟಿಬೆಟನ್ ಮತ್ತು ಬರ್ಮೀಸ್ ಎಂಬ ಇನ್ನೆರಡು ಮುಖ್ಯವಾದ ಭಾಷೆಗಳೂ ಏಷ್ಯಾದಲ್ಲಿ ಬಳಕೆಯಲ್ಲಿವೆ. ಆಸ್ಟ್ರೋ ಏಷಿಯಾಟಿಕ್ ಕುಟುಂಬಕ್ಕೆ ಸೇರಿದ ಭಾಷೆಗಳಲ್ಲಿ ಭಾರತದವರೆಗೆ ಏಷ್ಯಾದಲ್ಲಿ ಬಳಕೆಯಲ್ಲಿರುವ ಭಾಷೆಗಳೆಲ್ಲ ಮೋನ್ ಕ್ವೇರ್ ಎಂಬ ಉಪಕುಟುಂಬಕ್ಕೆ ಸೇರುತ್ತವೆ. ವಿಯೆಟ್ನಮೀಸ್ ಮತ್ತು ಕ್ವೇರ್ ಕಂಬೋಡಿಯನ್ ಭಾಷೆಗಳು ಇವುಗಳಲ್ಲಿ ಮುಖ್ಯವಾದವುಗಳು. ಇಂಥ 150 ಭಾಷೆಗಳು ಏಷ್ಯಾದಲ್ಲಿ ಬಳಕೆಯಲ್ಲಿವೆ. ತಾಯಿ, ಲಾವೋ ಮೊದಲಾದ ಒಟ್ಟು 60 ಭಾಷೆಗಳನ್ನು ಒಳಗೊಂಡ ದಾಯಿಕ್ ಕುಟುಂಬ ಮತ್ತು ಚೈನಾ, ವಿಯೆಟ್ನಾಂ, ಥಾಯ್ಲೆಂಡ್ ಮೊದಲಾದ ದೇಶಗಳಲ್ಲಿ ಬಳಕೆಯಲ್ಲಿರುವ ಮಿಯಾವ್ ಯಾವ್ ಕುಟುಂಬ, ಇವೆರಡನ್ನು ಆಸ್ಟ್ರೋ ಏಷಿಯಾಟಿಕ್ ಎಂಬ ಕುಟುಂಬದೊಂದಿಗೆ ಸೇರಿಸಿ ಆಸ್ಟ್ರಿಕ್ ಎಂಬ ದೊಡ್ಡದೊಂದು ಭಾಷಾ ಕುಟುಂಬವನ್ನು ಸಾಧಿಸಬಹುದೆಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯವಾಗಿ ಯುರೋಪ್ನಲ್ಲಿ ಬಳಕೆಯಲ್ಲಿರುವ ಯುರಾಲಿಕ್ ಭಾಷೆಗಳಲ್ಲಿ ಸಮಯದ್ ಎಂಬ ಉಪಕುಟುಂಬಕ್ಕೆ ಸೇರಿದ ಭಾಷೆಗಳು ಏಷ್ಯಾದ ಯುರಾಲ್ ಪರ್ವತ ಶ್ರೇಣಿಯಲ್ಲಿ ಬಳಕೆಯಲ್ಲಿವೆ. ಅಲ್ಟೈಕ್ ಕುಟುಂಬದಲ್ಲಿ ಟರ್ಕಿಕ್, ಮಂಗೋಲಿಯನ್, ಮಂಚು, ತುಂಗಸ್ ಮತ್ತು ಕೊರಿಯನ್ ಎಂಬ 4 ಉಪಕುಟುಂಬಗಳು ಸೇರುತ್ತವೆ. 50 ಮಿಲಿಯ ಜನರ ಮನೆಮಾತಾದ ಟರ್ಕಿಷ್ ಭಾಷೆ ಇವುಗಳಲ್ಲಿ ಮುಖ್ಯವಾದುದು. ಕೆಲವರ ಅಭಿಪ್ರಾಯದಂತೆ ಜಪಾನೀಸ್ ಮತ್ತು ಐನು ಭಾಷೆಗಳನ್ನು ಈ ಅಲ್ಟೈಕ್ ಕುಟುಂಬದಲ್ಲಿ ಸೇರಿಸಬಹುದು.